ಉಚಿತವಾಗಿ ಅಕ್ಕಿಯನ್ನ ನೀಡೋದ್ರ ಮೂಲಕ ಜನರು ಸೋಮಾರಿ ಆಗ್ತಾರೆ ಅನ್ನೋದು ಸುಳ್ಳು ಅಂತ ನಟ ಡಾಲಿ ಧನಂಜಯ್ ಹೇಳಿಕೆಯೊಂದನ್ನ ನೀಡಿದ್ದಾರೆ ಉಚಿತವಾಗಿ ಅಕ್ಕಿಯನ್ನ ಕೊಡೋದ್ರಿಂದ ಜನರು ಸೋಮಾರಿ ಆಗ್ತಾರೆ ಅನ್ನೋದು ಶುದ್ಧ ಸುಳ್ಳು ಮಂಡ್ಯದ ಪಾಂಡವಪುರದಲ್ಲಿ ನಟ ಡಾಲಿ ಧನಂಜಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಯಾವುದೇ ಪಕ್ಷದ ಪರ ಅಥವಾ ವಿರೋಧವಾಗಿ ನಾನು ಮಾತನಾಡಲ್ಲ ಆದಾಯ ಕಡಿಮೆ ಇರೋರಿಗೆ ಹಸಿವನ್ನ ನೀಗಿಸೋದಕ್ಕೆ ಅಕ್ಕಿ ಕೊಟ್ರೆ ಅದು ತಪ್ಪಾಗಲ್ಲ ಅಂತ ನಟ ಡಾಲಿ ಧನಂಜಯ್ ಮಂಡ್ಯದ ಪಾಂಡವಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಉಚಿತ ಅಕ್ಕಿಯನ್ನ ನೀಡಿದ್ರೆ ಜನರು ಸೋಮಾರಿ ಆಗ್ತಾರೆ ಅಂತ ಹೇಳೋದು ಸುಳ್ಳು ನಾನು ಯಾವುದೇ ಪಕ್ಷದ ಪರವಾಗಿ ಅಥವಾ ವಿರೋಧವಾಗಿ ಮಾತನಾಡತಲ್ಲ ಆದ್ರೆ ಆದಾಯ ಕಡಿಮೆ ಇರೋರಿಗೆ ಹಸಿವನ್ನ ನೀಗಿಸೋದಕ್ಕೆ ಅಕ್ಕಿಯನ್ನ ಕೊಟ್ರೆ ತಪ್ಪಾಗಲ್ಲ ಅದರಿಂದ ಜನ ಸೋಮಾರಿ ಆಗ್ತಾರೆ ಅಂದ್ರೆ ಅದು ದೊಡ್ಡ ತಪ್ಪು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿ ನಾನು ಯಾವುದೇ ಪಕ್ಷದ ಪರ ವಿರೋಧ ಇನ್ನೊಂದು ಮತ್ತೊಂದು ಯಾವುದೇ ಮೆಜರ್ಸ್ ಅದರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಒಬ್ಬ ಸಾಮಾನ್ಯ ಮನುಷ್ಯಾಗಿ ಕಾಮನ್ ಮ್ಯಾನ್ ಆಗಿ ಒಂದು ಹೇಳ್ತೀನಿ ಈಗ ತಿಂಗಳಿಗೆ ಎಷ್ಟೋ ಆದಾಯಕ್ಕಿಂತ ಕಮ್ಮಿ ಇರೋರಿಗೆ ಅವರ ಹಸಿವು ನೀಗಿಸಕ್ಕೆ ಒಂದಿಷ್ಟು ಅಕ್ಕಿ ಕೊಟ್ರೆ ನನಗದು ತಪ್ಪ ಕಾಣಲ್ಲ ಅದರಿಂದ ಜನ ಸೋಮಾರಿಗಳಾಗ್ಬಿಡ್ತಾರೆ ಅಂದ್ರೆ ಡೆಫಿನೆಟ್ಲಿ ನಾಟ್ ಹೆಂಗೆ ಸೋಮಾರಿಗಳಾಗ್ತಾರೆ ನಿಮಗೆ ತಿಂಗಳ 10 ಕೆಜಿ ಕೊಡ್ತೀನಿ ನೀವು ಬರಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದಿರ್ತೀರಾ ಇಲ್ಲ ತಾನೇ ಇಲ್ಲ ತಾನೇ ಅದು ಹಸುವನ್ನು ನೀಗಿಸುತ್ತೆ ಬೇರೆ ಇನ್ನೇನಕ್ಕೋ ದುಡಿತಾನಲ್ವಾ ಮನುಷ್ಯ ಬಡವ ಸೋ ಅವನು ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾನೆ ಅನ್ನೋದು ಇಟ್ಸ್ ಡೆಫಿನೆಟ್ಲಿ ರಾಂಗ್ ಸ್ಟೇಟ್ಮೆಂಟ್ ಅದು ಇಲ್ಲ ನಾನು ಹೇಳ್ತಿರೋದು ಸಿ ನಾನು ಹೇಳ್ತಿರೋ ಆ್ಯಂಗಲೇ ಬೇರೆ ನಾನು ಪೊಲಿಟಿಕಲ್ ಆಗಿ ಮಾತಾಡ್ತಾನೇ ಇಲ್ಲ ಅಥವಾ ಯಾವುದು ಸರ್ಕಾರದ ಪರ ಯಾವುದು ಸರ್ಕಾರದ ವಿರುದ್ಧ ಯಾವುದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ ನಾನು ಇಲ್ಲದೇ ಇರೋರಿಗೆ ಒಂಚೂರು ಏನೋ ಸಹಾಯ ಮಾಡೋದ್ರಲ್ಲಿ ನಮಗೇನು ತಪ್ಪು ಕಾಣಲ್ಲ ಸೊ ನಾನು ಆ ಆ್ಯಂಗಲಲ್ಲಿ ನೋಡ್ತೀನಿ ಅಷ್ಟೇ ಶಿಕ್ಷಣ ಉಚಿತವಾಗಿ ಹಾಕ ಅಂದರೆ ನಾನು ಹೇಳ್ತಿರೋ ಸರ್ಕಾರಿ ಶಾಲೆಗಳಲ್ಲಿ ಆಗ್ತಾ ಇದೆ ಅದು ಅದ್ರ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ತುಂಬ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದಾರೆ ಡೆಫಿನೆಟ್ಲಿ ಆಗುತ್ತೆ ಪಬ್ಲಿಕ್ ಸೆಕ್ಟರ್ಸ್ ಅಂತ ಇದ್ದಾಗ ಗೌರ್ಮೆಂಟ್ಗಳು ರನ್ ಮಾಡ್ಬೇಕಾದ್ರೆ ಎನಿ ಗೌರ್ಮೆಂಟ್ ಐ ಥಿಂಕ್ ಅಥವಾ ನಾವೇ ಏನೇ ರನ್ ಮಾಡ್ತೀವಿ ಅಂದರೂ ಎಲ್ಲದೂ ಪರ್ಫೆಕ್ಟಾಗಿ ಇರಲ್ಲ ಎಲ್ಲದನ್ನು ಸರಿ ಮಾಡಿಕೊಂಡು ಆ ಕ್ವಾಲಿಟಿ ಕಡೆ ಎಲ್ಲರೂ ಮೂವ್ ಆಗ್ತಾ ಇರಬೇಕಾಗುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ